ಶ್ರೀ ಚಾಮುಂಡೇಶ್ವರಿ ದೇವಿಯನ್ನು ನೆನೆಯುತ್ತಾ ಈ ದಿನದ ನಿಖರವಾದ ದಿನ ಭವಿಷ್ಯ ಹೇಗಿದೆ ಎಂದು ತಿಳಿಯೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗಿಂದು ವ್ಯಾಪಾರ ವ್ಯವಹಾರದಲ್ಲಿ ಅತಿ ಹೆಚ್ಚು ಲಾಭದ ದಿನ. ಸ್ನೇಹಿತರಿಂದ ಧನಾಗಮನ. ದಾಂಪತ್ಯದಲ್ಲಿ ಸ್ವಲ್ಪ ಕಲಹಗಳು ಕಂಡುಬರ್ತಾ ಇದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಸಮಸ್ಯೆಗಳು ಉಲ್ಬಣವಾಗಬಹುದು. ಪ್ರೇಮ ವಿಚಾರದಲ್ಲಿ ವೈಮನಸ್ಸು. ಮಕ್ಕಳಿಂದ ಅತಿ ಹೆಚ್ಚು ಅನುಕೂಲಗಳನ್ನು ಇಂದು ನೀವು ಪಡಿತೀರಾ. ವೃಷಭ ರಾಶಿ. ಕಲಾವಿದರಿಗೆ ಇಂದು ತೊಂದರೆ. ಅಧಿಕ ಒತ್ತಡ, ನಷ್ಟ ಸಾಧ್ಯತೆ ಇದೆ. ಉಷ್ಣಬಾಧೆಗಳು ಕಾಡಬಹುದು. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು. ಗಮನವನ್ನು ನೀಡಿ. ದುಶ್ಚಟಗಳಿಂದ ಸಮಸ್ಯೆಗಳಾಗುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಸ್ವಲ್ಪ ಸಮಾಧಾನ. ಉದ್ಯೋಗ ಬದಲಾವಣೆಗೆ ಮನಸ್ಸನ್ನು ಮಾಡ್ತೀರಾ. ಹಣಕಾಸಿನ ವಿಚಾರಕ್ಕೆ ಬಂದರೆ ಸಾಧಾರಣ ಫಲಗಳನ್ನು ವೃಷಭ ರಾಶಿಯವರು ಇಂದು ಕಾಣಲಿದ್ದಾರೆ. ಮಿಥುನ ರಾಶಿ. ಪ್ರೇಮ ವಿಚಾರದಲ್ಲಿ ಮೋಸ ಆಗ್ಬೋದು. ಸಾಲಬಾಧೆಗಳು ಹೆಚ್ಚಾಗುತ್ತದೆ. ಶತ್ರುಗಳ ಕಾಟ, ಕೆಲಸಗಾರರ ಸಮಸ್ಯೆ ಆಗ್ಬೋದು. ಎಲೆಕ್ಟ್ರಾನಿಕ್ ವಸ್ತುಗಳಿಂದ ತೊಂದರೆ ಆಗುತ್ತೆ. ಉತ್ತಮ ಅವಕಾಶ ಪ್ರಾಪ್ತಿಯಾಗುತ್ತೆ ಇವತ್ತು. ಸ್ತ್ರೀಯರಿಂದ ಮಿಥುನ ರಾಶಿಯವರಿಗೆ ಧನಾಗಮನವಾಗಲಿದೆ. ಕಟಕ ರಾಶಿ. ಆಸ್ತಿ ವಿಚಾರದಲ್ಲಿ ತಗಾದೆ. ಕೋರ್ಟ್ ಮೆಟ್ಟಿಲೇರುವ ಸಾಧ್ಯತೆ ಇದೆ. ಆರೋಗ್ಯದಲ್ಲಿ ಏರುಪೇರು. ಆಕಸ್ಮಿಕವಾಗಿ ಇಂದು ಕಟಕ ರಾಶಿಯವರಿಗೆ ಉದ್ಯೋಗದ ಲಾಭವಿದೆ. ಸಿಂಹ ರಾಶಿ. ಸ್ತ್ರೀಯರಿಗಾಗಿ ಅಧಿಕವಾದ ಖರ್ಚನ್ನು ಇಂದು ನೀವು ಮಾಡ್ತೀರಾ. ಮಕ್ಕಳಿಗಾಗಿ ವಿಪರೀತ ವೆಚ್ಚ. ಉದ್ಯೋಗ ಸ್ಥಳದಲ್ಲಿ ಸ್ವಲ್ಪ ಸಮಾಧಾನದ ವಾತಾವರಣ ಇರುತ್ತೆ. ಮಿತಿಮೀರಿದ ನಡವಳಿಕೆಯಿಂದ ಜಿಗುಪ್ಸೆಗಳು ಉಂಟಾಗುತ್ತೆ. ಯಾವುದೇ ಕಾರಣಕ್ಕೂ ವಾದ ವಿವಾದಗಳಿಂದ ದೂರವಿರಿ. ಪತ್ರ ವ್ಯವಹಾರಗಳಲ್ಲಿ ಯಶಸ್ಸು ಇಂದು ನಿಮ್ಮದಾಗುತ್ತೆ. ತಂದೆಯ ಬಂಧುಗಳಿಂದ ಸಿಹಿ ಸುದ್ದಿ ಒಂದನ್ನು ನೀವು ಕೇಳಲಿದ್ದೀರಿ. ಕನ್ಯಾ ರಾಶಿ. ಮಹಿಳೆಯರಿಗೆ ಇಂದು ಧನಲಾಭ ಹೆಚ್ಚು. ಮಿತ್ರರಿಂದ ಅನುಕೂಲ. ವಿದೇಶಗಳಲ್ಲಿ ಉದ್ಯೋಗ ಹುಡುಕಾಟವನ್ನು ನಡೆಸ್ತೀರಾ. ಆಕಸ್ಮಿಕವಾಗಿ ಪೆಟ್ಟಾಗುತ್ತೆ, ಎಚ್ಚರಿಕೆಯಿಂದಿರಿ. ವಾಹನ ಚಲನೆಯಲ್ಲಿ ಎಚ್ಚರ. ಚಿನ್ನಾಭರಣ ಕಳೆದುಕೊಳ್ಳುವ ಸಾಧ್ಯತೆ ಇದೆ. ಮಾಡುವ ಕೆಲಸಗಳಲ್ಲಿ ಎಚ್ಚರಿಕೆಯಿಂದ ಇದ್ದರೆ ಕನ್ಯಾ ರಾಶಿಯವರಿಗೆ ಒಳ್ಳೆಯದು. ತುಲಾರಾಶಿ. ವ್ಯಾಪಾರ ವ್ಯವಹಾರದಲ್ಲಿ ಅನುಕೂಲಗಳನ್ನು ಕಾಣ್ತೀರಾ. ಮಕ್ಕಳು ಬಿದ್ದು ಪೆಟ್ಟು ಮಾಡಿಕೊಳ್ತಾರೆ, ಮಕ್ಕಳ ಬಗ್ಗೆ ಜಾಗೃತಿ ಇರಲಿ. ದಾಂಪತ್ಯದಲ್ಲಿ ಯಾವುದೇ ರೀತಿಯ ಕಲಹಗಳಿದ್ದರೆ ಇವತ್ತು ದೂರ ಆಗುತ್ತೆ. ಸ್ನೇಹಿತರೊಂದಿಗೆ ಎಲ್ಲ ರೀತಿಯಲ್ಲೂ ಪ್ರವಾಸವನ್ನು ಕೈಗೊಳ್ಳಲು ಇವತ್ತು ಯೋಜನೆಯನ್ನು ಹಾಕ್ತೀರಾ. ವೃಶ್ಚಿಕ ರಾಶಿ. ಸ್ಥಿರಾಸ್ತಿ ವಾಹನದಿಂದ ಲಾಭ. ಯಂತ್ರೋಪಕರಣಗಳಿಂದ ತೊಂದರೆ ಆಗ್ಬೋದು. ಸಾಲ ಮಾಡುವ ಆಲೋಚನೆಗಳಿದ್ರೆ ಬೇಡ. ಅಧಿಕ ಉಷ್ಣಬಾಧೆ ಕಾಡುತ್ತೆ. ಆಹಾರ ವ್ಯತ್ಯಾಸದಿಂದ ಅನಾರೋಗ್ಯ ಆಗ್ಬೋದು. ಸಂಗಾತಿಗಳು ಶತ್ರುಗಳಾಗ್ತಾರೆ, ಎಚ್ಚರಿಕೆಯಿಂದಿರಿ. ಸ್ನೇಹಿತರಿಂದ ಅವಮಾನ ಆಗ್ಬೋದು. ಕೆಲಸಗಾರರೊಂದಿಗೆ ಮನಸ್ತಾಪಗಳು ಉಂಟಾಗುತ್ತೆ. ವೃಶ್ಚಿಕ ರಾಶಿಯವರು ಆದಷ್ಟು ಇವತ್ತು ನರಸಿಂಹನ ಪ್ರಾರ್ಥನೆಯನ್ನು ಮಾಡಿದರೆ ಸ್ವಲ್ಪವಾದರೂ ಶುಭವನ್ನು ಕಾಣ್ಬೋದು. ಧನಸ್ಸು ರಾಶಿ. ಶತ್ರುಗಳ ಕಾಟದಿಂದ ಇವತ್ತು ನಿಮಗೆ ಮುಕ್ತಿ ದೊರೆಯುತ್ತೆ. ಅನಗತ್ಯ ಕಲಹಗಳು ದೂರವಾಗುತ್ತದೆ. ಪ್ರಯಾಣದಲ್ಲಿ ಲಾಭವನ್ನು ಪಡಿತೀರಾ. ವ್ಯವಹಾರದಲ್ಲಿ ಕೂಡ ಅತಿ ಹೆಚ್ಚು ಲಾಭವನ್ನು ಧನಸ್ಸು ರಾಶಿಯವರು ಪಡಿತೀರಾ. ದೇಹದಲ್ಲಿ ವಿಪರೀತ ಬಾಧೆಗಳು ಕಾಣಬಹುದು. ಹಳೆಯ ಮಿತ್ರರನ್ನು ಭೇಟಿ ಮಾಡೋದರಿಂದ ಧನಲಾಭವನ್ನು ಇಂದು ನೀವು ಪಡಿತೀರಾ. ಮಕರ ರಾಶಿ. ಪ್ರೇಮದ ಬಲೆಯಲ್ಲಿ ಸಿಲುಕುವಿರಿ. ಕೆಲಸಗಾರರಿಗೆ ಅನುಕೂಲ. ಭೂ ವ್ಯವಹಾರ ಮಾಡುವವರಿಗೆ ಅತಿ ಹೆಚ್ಚು ಲಾಭ. ಅಂದರೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಇವತ್ತು ಒಳ್ಳೆಯ ದಿನ ಅಂತಲೇ ಹೇಳ್ಬೋದು. ಮಿತ್ರರಿಂದ ಧನಾಗಮನ. ಬಾಯಿಯಲ್ಲಿ ಹುಣ್ಣುಗಳು ಕಾಣಿಸ್ಕೋಬೋದು. ವಿಪರೀತ ಅಲುನೋವಿಂದ ಇವತ್ತು ಬಳಲ್ತೀರಾ. ಕುಂಭರಾಶಿ. ಸಾಲದ ಸಹಾಯವನ್ನು ಕೇಳುವಿರಿ. ಸರ್ಕಾರಿ ಅಧಿಕಾರಿಗಳ ಪರಿಚಯ ನಿಮಗಾಗುತ್ತೆ. ಮಾತೃವಿನಿಂದ ಅತಿ ಹೆಚ್ಚು ಅನುಕೂಲ. ಸ್ಥಿರಾಸ್ತಿ ವಾಹನದಿಂದ ಲಾಭ. ಉದ್ಯೋಗ ನಿಮಿತ್ತ ಪ್ರಯಾಣವನ್ನು ಮಾಡ್ತೀರಾ. ಮಹಿಳೆಯರಿಂದ ಸ್ವಲ್ಪ ಬೇಸರ ಕಾಣಬಹುದು. ಸಂಜೆ ಹೊತ್ತಿಗೆ ಎಲ್ಲವೂ ಸರಿ ಹೋಗುತ್ತೆ. ಮೀನರಾಶಿ. ಒತ್ತಡಗಳಿಂದ ನಿದ್ರಾಭಂಗ. ತಂದೆಯಿಂದ ಆಕಸ್ಮಿಕವಾಗಿ ಲಾಭವನ್ನು ಪಡಿತೀರಾ. ಸ್ಥಿರಾಸ್ತಿಯಿಂದ ಅನುಕೂಲ. ಪ್ರಯಾಣದಿಂದ ಧನಲಾಭವಾಗುತ್ತೆ. ಕುಟುಂಬದಲ್ಲಿ ವಾಗ್ವಾದಗಳಿದ್ದರೆ ಅದರಿಂದ ದೂರವಿದ್ದರೇ ಒಳ್ಳೆಯದು. ಮೀನರಾಶಿಯವರಿಗೆ ಇಂದು ಆಕಸ್ಮಿಕವಾಗಿ ಧನಲಾಭದ ಜೊತೆಗೆ ಅತಿ ಹೆಚ್ಚು ಲಾಭವನ್ನು ಪಡಿಬೋದು. ಈ ವಿಶೇಷವಾದ ದಿನ ಭವಿಷ್ಯದ ಮಾಹಿತಿ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.